ಬರುವ ಎಲ್ಲಾ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೆ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಜಾಬ್ ನ್ಯೂಸ್ ನನ್ನ ನಿಮ್ಮ ಎಜುಕೇಟರ್ ಸಂಜೀವ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ವಾಸ್ ಜಾಬ್ ಸ್ನೇಹಿತರೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ನೀಡಿರ್ತಕ್ಕಂಥ ಟೆಸ್ಟನ್ನು ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ ಆಮೇಲೆ ನೀವು ಮಾಡ್ತಕ್ಕಂಥ ಸ್ಕೋರ್ ಏನಿದೆ ಅದು ಎಷ್ಟೇ ಇರ್ಬೋದು ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು ಏನು ವರಿ ಮಾಡಬೇಡಿ ಅದ್ರ ಬಗ್ಗೆ ಒಂದು ವೇಳೆ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಜಾಸ್ತಿ ತೆಗೆದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿ ಹಾಗೆ ಜಾಸ್ತಿ ಇತ್ತು ಆಲ್ರೆಡಿ ಟ್ವೆಂಟಿ ಮೇಲೆ ಕ್ರಾಸ್ ಇತ್ತು ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೂ ಐದು ಮಾರ್ಕ್ಸ್ಗಳು ಕಡಿಮೆ ಇದೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ ಅದಕ್ಕೆ ಜನರಲಿ ನೀವು ಈ ಒಂದು ಟ್ವೆಂಟಿ ಮಾರ್ಕ್ಸ್ ತಗೊಳೋದಕ್ಕೆ ಏನು ಎಫರ್ಟ್ ಹಾಕಿದ್ದೀರಾ ಅದಕ್ಕಿಂತ ಜಾಸ್ತಿನೇ ಹಾಕಬೇಕಾಗತ್ತೆ ಯಾಕಂದರೆ ಅದು ಫೈವ್ ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ಆ ಫೈವ್ ಮಾರ್ಕ್ಸಿಗೆ ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ ಮೋರ್ ಎವರ್ ನೀವು ಕೂಡ ಇದೇ ರೀತಿಯಾಗಿ ಚೆನ್ನಾಗಿ ವರ್ಕ್ ಮಾಡಿ ಮೋರ್ ದ್ಯಾನ್ ಟ್ವೆಂಟಿ ಮೇಲೆ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ ಇಫ್ ಇನ್ ಕೇಸ್ ಬರಲಿಲ್ಲ ಡೋಂಟ್ ವರಿ ಬೇಜಾರಾಗಬೇಡಿ ಒನ್ ಆರ್ ಟೂ ಡೇಸ್ ಚೆನ್ನಾಗಿ ವರ್ಕ್ ಮಾಡಿ ಅದೇ ರೀತಿ ಕಂಟಿನ್ಯೂ ಆಗಿ ಇಟ್ಕೊಳ್ಳಿ ನಿಮ್ಮ ಒಂದು ಎಫರ್ಟನ್ನು ಖಂಡಿತವಾಗ್ಲೂ ನೀವು ಕೂಡ ಟ್ವೆಂಟಿ ಮೇಲೆ ಕ್ರಾಸ್ ಮಾಡೇ ಮಾಡ್ತೀರಾ ಜೊತೆಗೆ ರೆಗ್ಯುಲರ್ ಆಗಿ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ಗಳಾಗಿರ್ಬೋದು ಏನೇ ಒಂದು ಸಂಕೋಚದ ವಿಷಯ ಇದ್ರೂ ಕೂಡ ಅದನ್ನು ನಮ್ಮ ಜೊತೆ ಹಂಚ್ಕೋಬೋದು ಅದಕ್ಕೆ ನೀವು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿಂದ ನಮಗೆ ವಾಯ್ಸ್ ಮೆಸೇಜನ್ನು ಕಳಿಸಿ ಇದರಿಂದ ನಮಗೂ ಕೂಡ ತುಂಬ ಆಗುತ್ತೆ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡಿ ಇದೇ ನಿಮ್ಮ ಒಂದು ಸೀಕ್ರೇಟ್ ಆಗಿರುತ್ತೆ ಸಕ್ಸಸ್ಗೆ ಅದರಿಂದ ಮೋಸ್ಟ್ ಪ್ರಾಬಬಲಿ ನಿಮ್ಗೆ ಸಾಧ್ಯವಾದಷ್ಟು ವರ್ಕ್ ಮಾಡಿ ಸೊ ಇವತ್ತಿನ ಟೆಸ್ಟ್ ಅನ್ನ ನೋಡೋಣ ಇವತ್ತಿನ ಟೆಸ್ಟ್ ಗೆ ಈ ಒಂದು ಪೇಪರ್ ಗೆ ಕೊಡ್ತಿರ್ತಕ್ಕಂಥ ಟಾರ್ಗೆಟೆಬಲ್ ಲೈಕ್ಸ್ ಎಷ್ಟು ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಅಗೇನ್ ಲಾಸ್ಟ್ ಕೂಡ ನಿಮಗೆ ಫೈವ್ ಹಂಡ್ರೆಡ್ ಕೊಟ್ಟಿದ್ವಿ ಅದು ಇನ್ನೂ ಕೂಡ ರೀಚ್ ಆಗಿಲ್ಲ ಸೊ ಅದರಿಂದ ನೀವು ನಾಳೆ ಅಷ್ಟೊತ್ತಿಗೆ ಮೋರ್ ಎವರ್ ರೀಚ್ ಮಾಡ್ತೀರಾ ಅಂದ್ಕೊಳ್ತೀನಿ ಇದನ್ನು ಕೂಡ ಅಷ್ಟೇ ಫೈವ್ ಹಂಡ್ರೆಡ್ ಲೈಕ್ಸ್ ಇದೆ ನೀವು ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಇಂಟ್ರ್ಯಾಕ್ಟಲ್ಲಿ ಇರ್ತೀರ ಅಷ್ಟು ಚೆನ್ನಾಗಿ ನಾವು ನಿಮಗೆ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ಬೋದು ನೀವು ಚೆನ್ನಾಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಓಕೆ ಸೊ ಇವತ್ತಿನ ಮತ್ತೆ ಹೆಚ್ಚು ಮಾತಾಡೋದು ಬೇಡ ಬನ್ನಿ ಸ್ನೇಹಿತರೆ ಈ ಒಂದು ಟೆಸ್ಟನ್ನು ಸ್ಟಾರ್ಟ್ ಮಾಡೋಣ ಟ್ವೆಂಟಿ ಸಿಕ್ಸ್ ಕ್ವಶನ್ ಲಾಸ್ಟ್ ಆಲ್ರೆಡಿ ಮುಗಿಸಿದ್ವಿ ಟ್ವೆಂಟಿ ಫೈವ್ ಕ್ವಶನ್ಸನ್ನು ಸೊ ಟ್ವೆಂಟಿ ಸಿಕ್ಸ್ ಕ್ವಶನ್ ಏನು ಅಂತ ಹೇಳಿದ್ರೆ ಈ ಕೆಳಗಿನವುಗಳಲ್ಲಿ ದೀರ್ಘಾಕ್ಷರ ಗುರುತಿಸಿ ಇದರಲ್ಲಿರ್ತಕ್ಕಂಥದ್ರಲ್ಲಿ ದೀರ್ಘಾಕ್ಷರವನ್ನು ಗುರುತಿಸಬೇಕು ಓಕೆ ಸೊ ಹಾಗೆ ಟ್ವೆಂಟಿ ಸೆವೆಂತ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗೀಯ ವ್ಯಂಜನದಲ್ಲಿ ಬರುವುದಿಲ್ಲ ಅಲ್ಪ ಪ್ರಾಣ ಅನುನಾಸಿಕಗಳು ವಿಸರ್ಗ ಮಹಾಪ್ರಾಣ ಈ ನಾಲ್ಕರಲ್ಲಿ ಯಾವುದು ವರ್ಗೀಯ ವ್ಯಂಜನದಲ್ಲಿ ಬರೋದಿಲ್ಲ ಓಕೆ ಸೊ ನೆಕ್ಸ್ಟ್ ಒನ್ ಕ್ವಶನ್ ಟ್ವೆಂಟಿ ಏಯ್ಟ್ ಕ್ವಶನ್ ಮಹಾಪ್ರಾಣ ಎಂದರೆ ಏನು ಅಂತ ಕೇಳಿದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಎರಡನೇ ಆಪ್ಷನ್ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಮೂರನೇ ಆಪ್ಷನ್ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ನಾಲ್ಕನೇ ಆಪ್ಷನ್ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಓಕೆ ಸೊ ಇದಿಷ್ಟರಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ರಿಕಾಲ್ ಮಾಡಿ ಜಸ್ಟ್ ನೋಡೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಆನ್ಸರ್ಸ್ಗಳನ್ನು ಜಸ್ಟ್ ಆನ್ಸರ್ ಮಾಡಿ ಓಕೆ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಕ್ವಶನ್ ಪ್ರತಿ ವರ್ಗದ ಎರಡು ಮತ್ತು ನಾಲ್ಕನೆಯ ಅಕ್ಷರಗಳು ಏನಂತ ಕರೀತಾರೆ ಇದನ್ನು ಅಂತ ಹೇಳ್ಬಿಟ್ಟು ಅನುನಾಸಿಕಗಳು ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಅಲ್ಪ ಪ್ರಾಣಗಳು ಥರ್ಡ್ ಆಪ್ಷನ್ ಮಹಾಪ್ರಾಣಗಳು ಫೋರ್ತ್ ಆಪ್ಷನ್ ಅನುಸ್ವಾರಗಳು ಅನುಸ್ವಾರಗಳು ಓಕೆ ಸೊ ಇದನ್ನು ನೀವು ಯಾವುದು ಅಂತ ಹೇಳ್ಬಿಟ್ಟು ಆನ್ಸರ್ನ ಟಿಕ್ ಮಾಡಿ ಇಲ್ಲಿ ಅನುಸ್ವರಗಳು ಅಂತಾಗಿದೆ ಅನುಸ್ವಾರಗಳು ಓಕೆ ಅನು ಸ್ವಾರಗಳು ಹಾಗೆ ನೆಕ್ಸ್ಟ್ ಟ್ವೆಂಟಿ ನೈನ್ ಕ್ವಶನ್ ಆಯಿತು ಇವಾಗ ಥರ್ಟಿ ಕ್ವಶನ್ ನೋಡೋಣ ಅನುನಾಸಿಕಗಳಲ್ಲಿ ಎಷ್ಟು ವರ್ಣಗಳಿವೆ ಅನುನಾಸಿಕದಲ್ಲಿ ಇರ್ತಕ್ಕಂಥ ವರ್ಣಗಳು ಎಷ್ಟು ಅಂತ ಹೇಳ್ಬಿಟ್ಟು ಆಪ್ಷನ್ ನಂಬರ್ ಒನ್ ಸೆವೆನ್ ಆಪ್ಷನ್ ನಂಬರ್ ಟು ಫೈವ್ ಆಪ್ಷನ್ ನಂಬರ್ ತ್ರೀ ಫೋರ್ ಆಪ್ಷನ್ ನಂಬರ್ ಫೋರ್ ಏಯ್ಟ್ ಓಕೆ ನೆಕ್ಸ್ಟ್ ಥರ್ಟಿ ಒನ್ ಸಜಾತಿಯ ಸಂಯುಕ್ತಾಕ್ಷರಗಳನ್ನು ಗುರುತಿಸಿ ಇದರಲ್ಲಿ ಇರ್ತಕ್ಕಂಥ ಸಜಾತಿಯ ಸಂಯುಕ್ತಾಕ್ಷರವನ್ನು ನೀವು ಗುರುತಿಸಬೇಕಾಗತ್ತೆ ಫಸ್ಟ್ ಆಪ್ಷನ್ ಒಮ್ಮತ ಸೆಕೆಂಡ್ ಆಪ್ಷನ್ ಸೂರ್ಯ ಥರ್ಡ್ ಆಪ್ಷನ್ ದಕ್ಷಿಣೆ ಫೋರ್ತ್ ಆಪ್ಷನ್ ರಾಗಿ ಅಂಬಲಿ ಇದರಲ್ಲಿ ಯಾವುದು ಅಂತ ಹೇಳಿಬಿಟ್ಟು ಗುರುತಿಸಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಥರ್ಟಿ ಸೆಕೆಂಡ್ ಪ್ರತಿ ವರ್ಗದ ಐದನೇ ಅಕ್ಷರವನ್ನು ಏನಂತ ಕರೀತಾರೆ ಅಥವಾ ಪ್ರತಿ ವರ್ಗದ ಐದನೇ ಅಕ್ಷರ ಓಕೆ ಅದರಲ್ಲಿ ಫಸ್ಟ್ ಆಪ್ಷನ್ ಮಹಾಪ್ರಾಣ ಸೆಕೆಂಡ್ ಆಪ್ಷನ್ ಅಲ್ಪಪ್ರಾಣ ಥರ್ಡ್ ಆಪ್ಷನ್ ಅನುನಾಸಿಕ ಫೋರ್ತ್ ಆಪ್ಷನ್ ದೀರ್ಘಸ್ವರ ನೆಕ್ಸ್ಟ್ ಥರ್ಟಿ ಥರ್ಡ್ ವಿಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಇವುಗಳಲ್ಲಿರ್ತಕ್ಕಂಥದ್ರಲ್ಲಿ ನಾಲ್ಕು ಆಪ್ಷನ್ಸಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಓಕೆ ಸೊ ಕೇರ್ಫುಲಿ ಅಟೆಂಡ್ ಮಾಡಿ ಇವುಗಳನ್ನು ಅಟೆಂಡ್ ಮಾಡಬೇಕಿದ್ರೆ ಫಸ್ಟ್ ಒನ್ ಸಂಧ್ಯಾಕ್ಷರ ಸೆಕೆಂಡ್ ಆಪ್ಷನ್ ಉಚ್ಚರಿಸು ಥರ್ಡ್ ಆಪ್ಷನ್ ಮನೆಯಲ್ಲಿ ಫೋರ್ತ್ ಆಪ್ಷನ್ ಚಂದೋಂಬುದಿ ಓಕೆ ಸೊ ನೆಕ್ಸ್ಟ್ ಥರ್ಟಿ ಫೋರ್ತ್ ಕ್ವಶನ್ ಅಮ್ಮ ಇದು ಯಾವ ರೀತಿ ಪದ ಡ್ಯಾಶಲ್ಲಿ ತುಂಬೋದಾದರೆ ನೀವು ನೋಡಿ ಫಸ್ಟ್ ಆಪ್ಷನ್ ವಿಜಾತಿಯ ಸಂಯುಕ್ತಾಕ್ಷರ ಸೆಕೆಂಡ್ ಆಪ್ಷನ್ ಮಿಶ್ರ ಸಂಯುಕ್ತಾಕ್ಷರ ಥರ್ಡ್ ಆಪ್ಷನ್ ಸಜಾತಿಯ ಸಂಯುಕ್ತಾಕ್ಷರ ಫೋರ್ತ್ ಆಪ್ಷನ್ ಅನುಸ್ವಾರ ಓಕೆ ಇದನ್ನು ಗಮನಿಸಿ ಒಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ಕ್ವಶನ್ಸ್ಗಳಿಗೆ ಚೆನ್ನಾಗಿ ಗಮನಿಸ್ಬಿಟ್ಟು ಆನ್ಸರನ್ನು ಮಾಡಿ ನೆಕ್ಸ್ಟ್ ಥರ್ಟಿ ಫಿಫ್ತ್ ಕ್ವಶನ್ ಅರಮನೆ ಈ ಪದದಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಬಿಟ್ಟು ಅರಮನೆ ಏನು ಕಾಣಿಸ್ತಿದೆಯಲ್ವಾ ಇದರಲ್ಲಿ ಎಷ್ಟು ಸ್ವರಗಳಿದ್ದಾವೆ ಅಂತ ಹೇಳ್ಬಿಟ್ಟು ಕಂಡುಹಿಡೀಬೇಕು ನೀಟಾಗಿ ಅಬ್ಸರ್ವ್ ಮಾಡಿ ವರ್ಡನ್ನು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ಸೊ ಫಸ್ಟ್ ಆಪ್ಷನ್ ಒನ್ ಸೆಕೆಂಡ್ ಆಪ್ಷನ್ ಟೂ ಥರ್ಡ್ ಆಪ್ಷನ್ ತ್ರೀ ಫೋರ್ತ್ ಆಪ್ಷನ್ ಫೋರ್ ಈಗ ತರ್ಟಿ ಸಿಕ್ಸ್ ಕ್ವಶನನ್ನು ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳು ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಫಸ್ಟ್ ಆಪ್ಷನ್ ಫೈವ್ ಸೆಕೆಂಡ್ ಆಪ್ಷನ್ ಟೆನ್ ಥರ್ಡ್ ಆಪ್ಷನ್ ಫೋರ್ಟೀನ್ ಫೋರ್ತ್ ಆಪ್ಷನ್ ಸೆವೆನ್ ಥರ್ಟಿ ಸೆವೆನ್ ಕ್ವೆಶನ್ ಭಾಷೆಯ ಅತ್ಯಂತ ಚಿಕ್ಕ ಘಟಕ ಭಾಷೆಯನ್ನು ನಾವು ಎಷ್ಟು ಭಾಗಗಳಾಗಿ ವಿಂಗಡಿಸ್ತೀವಿ ಅನ್ನೋದಲ್ಲ ಭಾಷೆಯಲ್ಲಿ ಇರ್ತಕ್ಕಂಥ ಅತಿ ಸಣ್ಣ ಅಥವಾ ತುಂಬಾ ಚಿಕ್ಕ ಘಟಕ ಯಾವುದು ಅಂತ ಕೇಳಿದರೆ ಪದ ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ವಾಕ್ಯ ಥರ್ಡ್ ಆಪ್ಷನ್ ಧ್ವನಿ ಫೋರ್ತ್ ಆಪ್ಷನ್ ಕ್ರಿಯಾಪದ ಇವು ನಾಲ್ಕರಲ್ಲಿ ಯಾವುದು ಅತಿ ಚಿಕ್ಕ ಘಟಕ ಸೊ ಅಬ್ಸರ್ವ್ ಮಾಡಬೇಕಿದ್ದರೆ ಆಪ್ಷನನ್ನು ನೀವು ಕೊಡ್ತಕ್ಕಂಥದ್ದನ್ನು ಯೋಚನೆ ಮಾಡಿ ಆನ್ಸರನ್ನು ಮಾಡಿ ಓಕೆ ನೆಕ್ಸ್ಟ್ ಥರ್ಟಿ ಏಯ್ಟ್ ಕ್ವಶನ್ ತಮಿಳನ್ನು ಹೊರತುಪಡಿಸಿದರೆ ಪ್ರಾಚೀನವಾದ ದ್ರಾವಿಡ ಭಾಷೆ ಯಾವುದು ಫಸ್ಟ್ ಆಪ್ಷನ್ ಕನ್ನಡ ಸೆಕೆಂಡ್ ಆಪ್ಷನ್ ತೆಲುಗು ಥರ್ಡ್ ಆಪ್ಷನ್ ಮಲಯಾಳಂ ಫೋರ್ತ್ ಆಪ್ಷನ್ ತುಳು ಹಾಗೆ ಥರ್ಟಿ ನೈನ್ತ್ ಕ್ವಶನ್ ಸರಿಯಾದ ರೀತಿಯಲ್ಲಿ ಕಾಲ ವಿಳಂಬವಿಲ್ಲದೆ ಸೇರುವ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ರೀತಿಯಲ್ಲಿ ಕಾಲ ವಿಳಂಬವಿಲ್ಲದೆ ಇಲ್ಲಿ ಇದು ಗಮನಿಸಬೇಕು ನೀವು ಕಾಲ ವಿಳಂಬವಿಲ್ಲದೆ ಅಂತ ಹೇಳ್ತಿರೋದು ಇದು ತುಂಬಾ ಮೀನಿಂಗ್ ಕೊಡುತ್ತೆ ನಿಮಗೆ ಯಾವ ರೀತಿಯಾಗಿ ಈ ಒಂದು ಅಕ್ಷರವನ್ನು ನಾವು ಜೋಡಣೆ ಮಾಡ್ತೀವಿ ಅದಕ್ಕೆ ಇರ್ತಕ್ಕಂಥ ಉತ್ತರ ಏನು ಅಂತ ಈ ವರ್ಡಲ್ಲಿ ನಿಮಗೆ ಇದೆ ಅದರಿಂದ ನೀವು ಆನ್ಸರ್ ಮಾಡಬೇಕಿದ್ರೆ ಕೇರ್ಫುಲ್ಲಾಗಿ ಮಾಡಿ ಇದನ್ನು ಫಸ್ಟ್ ಆಪ್ಷನ್ ಗುಣಿತಾಕ್ಷರ ಸೆಕೆಂಡ್ ಆಪ್ಷನ್ ಸಂಯುಕ್ತಾಕ್ಷರ ಥರ್ಡ್ ಆಪ್ಷನ್ ಸಂಧ್ಯಾಕ್ಷರ ಫೋರ್ತ್ ಆಪ್ಷನ್ ಸಮಾಸ ಓಕೆ ಸೊ ನೆಕ್ಸ್ಟ್ ಫೋರ್ಟೀತ್ ಗೆ ಹೋಗೋಣ ಫೋರ್ಟೀತ್ ಕ್ವಶನ್ ಏನು ಅಂತ ಹೇಳಿದ್ರೆ ಅಕ್ಷರ ಎಂದರೆ ಏನು ಅಂತ ಹೇಳಿಬಿಟ್ಟು ಇದನ್ನು ನಾವು ನಿಮಗೆ ಹೇಳ್ಕೊಟ್ಟಿಲ್ಲ ಆದರೆ ಇದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳಿ ಅದಕ್ಕೆ ಇದನ್ನು ಏನಕ್ಕೋಸ್ಕರ ನಾವು ನಿಮಗೆ ಕೊಡ್ತಾ ಇರೋದು ಈ ಕ್ವಶನ್ ಅಂತ ಹೇಳಿದ್ರೆ ನಾವು ಎಷ್ಟೇ ಕಲ್ತ್ರೂ ಕೂಡ ಕಡಿಮೆನೇ ಎಕ್ಸಾಮಲ್ಲಿ ಇಷ್ಟು ಮಾಡಿದರೆ ಪರ್ಫೆಕ್ಟಾ ನೋ ನೀವು ಎಷ್ಟು ಮಾಡಿದ್ರು ಅಡಿಷನಲ್ ಮತ್ತೆ ವರ್ಕ್ ಮಾಡಬೇಕಾಗತ್ತೆ ಎಷ್ಟೇ ಕಲ್ತ್ರೂ ಇನ್ನೂ ಕೂಡ ಕಲಿಯೋದಿರುತ್ತೆ ಆ ಒಂದು ಉದ್ದೇಶದಿಂದ ಈ ಒಂದು ಕ್ವಶನನ್ನು ನೀಡಿದ್ದೀವಿ ಅದರಿಂದ ಈ ಒಂದು ಆಪ್ಷನ್ಗೆ ತುಂಬಾ ಯೋಚನೆ ಮಾಡಿ ತುಂಬಾ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಗಿ ಹಾಕಿ ಈ ಒಂದು ಕ್ವಶನ್ಗೆ ಆನ್ಸರ್ ನೋಡಿ ಫಸ್ಟ್ನೇ ಆಪ್ಷನ್ ಭಾಷಾರೂಪ ಇದೊಂದು ಭಾಷಾರೂಪ ಇರ್ಬೋದು ನೆಕ್ಸ್ಟ್ ಸಂಕೇತಗಳು ಥರ್ಡ್ ಒನ್ ನಾಶವಿಲ್ಲದ್ದು ಫೋರ್ತ್ ಒನ್ ಧ್ವನಿಯ ರೂಪ ಈ ನಾಲ್ಕರಲ್ಲಿ ಯಾವ ಒಂದು ಆಪ್ಷನ್ ಅಕ್ಷರಕ್ಕೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಹಾಕಿ ನೆಕ್ಸ್ಟ್ ಫೋರ್ಟಿ ಒನ್ ಕ್ವಶನ್ ಇವುಗಳಲ್ಲಿ ಯ ರ ಲ ವ ಶ ಸ ಹ ಗಳನ್ನು ಏನೆಂದು ಕರೆಯುತ್ತಾರೆ ಫಸ್ಟ್ ಆಪ್ಷನ್ ಸ್ವರಗಳು ಸೆಕೆಂಡ್ ಆಪ್ಷನ್ ವ್ಯಂಜನಗಳು ಥರ್ಡ್ ಆಪ್ಷನ್ ಅವರ್ಗೀಯ ವ್ಯಂಜನಗಳು ಫೋರ್ತ್ ಆಪ್ಷನ್ ವರ್ಗೀಯ ವ್ಯಂಜನಗಳು ಇಲ್ಲಿ ವ್ಯಂಜನಗಳು ಅನ್ನೋ ಸ್ಪೆಲ್ಲಿಂಗ್ ತಪ್ಪಾಗಿದೆ ಸೊ ಅದಕ್ಕೆ ವ್ಯಂಜನಗಳು ಓಕೆ ವರ್ಗೀಯ ವ್ಯಂಜನಗಳು ನೆಕ್ಸ್ಟ್ ಫೋರ್ಟಿ ಸೆಕೆಂಡ್ ಕ್ವಶನ್ ಕ ಚ ಟ ತ ತಪಗಳನ್ನು ಏನೆಂದು ಕರೆಯುತ್ತಾರೆ ಕ ಚ ಟ ತಪ ಓಕೆ ಇದು ತುಂಬಾ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕ ಚ ಟ ತಪಗಳನ್ನು ಏನೆಂದು ಕರೆಯುತ್ತಾರೆ ಅವರ್ಗೀಯ ವ್ಯಂಜನಗಳು ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಅಲ್ಪ ಪ್ರಾಣಗಳು ಥರ್ಡ್ ಆಪ್ಷನ್ ಮಹಾಪ್ರಾಣ ಫೋರ್ತ್ ಆಪ್ಷನ್ ಯಾವುದೂ ಅಲ್ಲ ನೆಕ್ಸ್ಟ್ ಫೋರ್ಟಿ ಥರ್ಡ್ ಕ್ವಶನ್ ಅಲ್ಪ ಪ್ರಾಣ ಎಂಬಲ್ಲಿ ಪ್ರಾಣ ಎಂದರೆ ಏನು ಅಂತ ಹೇಳ್ಬಿಟ್ಟು ಓಕೆ ಪ್ರಾಣ ಅಂತ ಹೇಳಿದರೆ ಏನು ಅದರಲ್ಲಿ ಒಂದು ಸ್ವಲ್ಪ ಕ್ವೆಶನನ್ನು ರಿಕಾಲ್ ಮಾಡಿ ಆನ್ಸರ್ ಸಿಗುತ್ತೆ ಶಕ್ತಿ ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಉಸಿರು ಥರ್ಡ್ ಆಪ್ಷನ್ ಜೀವ ಫೋರ್ತ್ ಆಪ್ಷನ್ ಕಡಿಮೆ ಓಕೆ ನೆಕ್ಸ್ಟ್ ಫೋರ್ಟಿ ಫೋರ್ತ್ ಅನ್ನು ನೋಡೋಣ ಒಂದು ಮತ್ತು ಮೂರನೇ ವರ್ಗಕ್ಕೆ ಸೇರಿರುವ ಅಕ್ಷರಗಳನ್ನು ಏನೆನ್ನುತ್ತಾರೆ ಒಂದು ಮತ್ತೆ ಮೂರನೇ ವರ್ಗಕ್ಕೆ ಸೇರಿರತಕ್ಕಂಥ ಅಕ್ಷರಗಳು ಇದು ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ ಆನ್ಸರ್ ಸಿಗುತ್ತೆ ಫಸ್ಟ್ ಆಪ್ಷನ್ ಮಹಾಪ್ರಾಣ ಸೆಕೆಂಡ್ ಆಪ್ಷನ್ ದೀರ್ಘಸ್ವರಗಳು ಥರ್ಡ್ ಆಪ್ಷನ್ ಅಲ್ಪ ಪ್ರಾಣಗಳು ಫೋರ್ತ್ ಆಪ್ಷನ್ ಅನ್ನಾಸಿಕಗಳು ಓಕೆ ಸೊ ಮೋರ್ ಎವರ್ ಶ್ಯೂರ್ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಆನ್ಸರ್ಗೆ ಫೋರ್ಟಿ ಫಿಫ್ತ್ ಕ್ವಶನ್ ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿರುವಾಗ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳು ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸುವ ಅಕ್ಷರಗಳು ಅವುಗಳನ್ನು ಏನಂತ ಕರೀತಾರೆ ಮೊದಲನೇ ಆಪ್ಷನ್ ಸ್ವರಗಳು ಎರಡನೇ ಆಪ್ಷನ್ ಸಂಧ್ಯಾಕ್ಷರಗಳು ಮೂರನೇ ಆಪ್ಷನ್ ಯೋಗವಾಹಕಗಳು ನಾಲ್ಕನೇ ಆಪ್ಷನ್ ವ್ಯಂಜನಗಳು ಓಕೆ ನೆಕ್ಸ್ಟ್ ಫೋರ್ಟಿ ಸಿಕ್ಸ್ ಕಶನ್ ಅನುಸ್ವಾರ ವಿಸರ್ಗಗಳನ್ನು ಹೀಗೆ ಕರೆಯುತ್ತಾರೆ ಅನುಸ್ವಾರ ವಿಸರ್ಗವನ್ನು ಅದು ನಿಸರ್ಗ ಅಲ್ಲ ವಿಸರ್ಗವನ್ನು ಹೀಗೆ ಕರೆಯುತ್ತಾರೆ ಯೋಗವಾಹಕಗಳು ಮಹಾಪ್ರಾಣಗಳು ಸಂಧ್ಯಾಕ್ಷರಗಳು ಫೋರ್ತ್ ಆಪ್ಷನ್ ದೀರ್ಘಾಕ್ಷರಗಳು ಸೊ ಇವುಗಳಲ್ಲಿ ಯಾವುದು ಅಂತ ಹೇಳಿಬಿಟ್ಟು ನೀವು ತಿಳಿಸಿ ಓಕೆ ಇದು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನಿಸರ್ಗ ಅಂತ ತಪ್ಪಾಗಿದೆ ಅದು ವಿಸರ್ಗ ನೆಕ್ಸ್ಟ್ ಫೋರ್ಟಿ ಸೆವೆಂತ್ ಅನ್ನು ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ವರ್ಗೀಯ ವ್ಯಂಜನಗಳು ಫಸ್ಟ್ ಆಪ್ಷನ್ ಒಂಬತ್ತು ಸೆಕೆಂಡ್ ಆಪ್ಷನ್ ಏಳು ಥರ್ಡ್ ಆಪ್ಷನ್ ಹದಿನಾಲ್ಕು ಫೋರ್ತ್ ಆಪ್ಷನ್ ಇಪ್ಪತ್ತೈದು ಸೊ ಇದರಲ್ಲಿ ಯಾವುದು ಅಂತ ಚೆನ್ನಾಗಿ ಯೋಚನೆ ಮಾಡಿ ಮಾರ್ಕ್ ಮಾಡಿ ಓಕೆ ನೆಕ್ಸ್ಟ್ ಫೋರ್ಟಿ ಏಯ್ಟ್ ಕ್ವಶನ್ ರಾಜಧಾನಿ ಪದದಲ್ಲಿರುವ ಸ್ವರಾಕ್ಷರಗಳು ರಾಜಧಾನಿ ಪದದಲ್ಲಿ ಈ ಪದದಲ್ಲಿ ಎಷ್ಟು ಸ್ವರಾಕ್ಷರಗಳಿದ್ದಾವೆ ಅಂತ ಹೇಳ್ಬಿಟ್ಟು ನೀವು ಗುರುತಿಸಬೇಕಾಗತ್ತೆ ಫಸ್ಟ್ ಆಪ್ಷನ್ ಫೋರ್ ಸೆಕೆಂಡ್ ಆಪ್ಷನ್ ಫೈ ಥರ್ಡ್ ಆಪ್ಷನ್ ಟೂ ಫೋರ್ತ್ ಆಪ್ಷನ್ ಯಾವುದೂ ಅಲ್ಲ ಓಕೆ ನೆಕ್ಸ್ಟ್ ಫೋರ್ಟಿ ನೈನ್ತ್ ಕ್ವಶನ್ ರಾಜಧಾನಿ ಪದದಲ್ಲಿರುವ ದೀರ್ಘಾಕ್ಷರಗಳೆಷ್ಟು ರಾಜಧಾನಿ ಪದದಲ್ಲಿರುವ ದೀರ್ಘಾಕ್ಷರಗಳೆಷ್ಟು ಓಕೆ ಎಷ್ಟು ದೀರ್ಘಾಕ್ಷರಗಳು ರಾಜಧಾನಿ ಪದದಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಮೇಲಿನ ಕ್ವಶನ್ಗೂ ಕೆಳಗಡೆ ಕ್ವೆಶನ್ಗೂ ಇಟ್ ಮೀನ್ಸ್ ಫೋರ್ಟಿ ಏಯ್ಟ್ ಆ್ಯಂಡ್ ಫೋರ್ಟಿ ನೈನ್ತ್ ಕ್ವಶನ್ಗೂ ಡಿಫ್ರೆನ್ಸ್ ಇದೆ ಸೊ ಅದರಿಂದ ಗಮನ ಇಟ್ಕೊಂಡು ಅಥವಾ ಕೇರ್ಫುಲ್ಲಾಗಿ ಆನ್ಸರ್ನ ಮಾಡಿ ಫಸ್ಟ್ ಆಪ್ಷನ್ ಒನ್ ಸೆಕೆಂಡ್ ಆಪ್ಷನ್ ಟೂ ಥರ್ಡ್ ಆಪ್ಷನ್ ತ್ರೀ ಫೋರ್ತ್ ಆಪ್ಷನ್ ಫೋರ್ ನೆಕ್ಸ್ಟ್ ಲಾಸ್ಟ್ ಒನ್ ಕ್ವಶನ್ ಕನ್ನಡ ವ್ಯಾಕರಣದ ಮೊದಲ ಸಂಸ್ಕೃತ ಕೃತಿ ಯಾವುದು ಅಂತ ಕೇಳಿದ್ದಾರೆ ಕನ್ನಡ ವ್ಯಾಕರಣದ ಮೊದಲ ಸಂಸ್ಕೃತ ಕೃತಿ ಇದು ಕನ್ಫ್ಯೂಷನ್ ಆಗಬೇಡಿ ತುಂಬ ಯೋಚನೆ ಮಾಡಿ ಆನ್ಸರ್ ಮಾಡಿ ಇದು ಲಾಸ್ಟ್ ಒನ್ ಕ್ವಶನ್ ಇಫ್ ಇನ್ ಕೇಸ್ ನೀವು ಟ್ವೆಂಟಿ ಫೈವ್ಗೆ ಟ್ವೆಂಟಿ ಫೋರ್ ಅಟೆಂಡ್ ಮಾಡಿ ಒನ್ ಮಿಸ್ ಆದರೂ ಹ್ಞೂ ಟ್ವೆಂಟಿ ಫೈವ್ ಆಗೋಲ್ಲ ಅದಕ್ಕೆ ಇದನ್ನು ತುಂಬ ಯೋಚನೆ ಮಾಡಿ ಆನ್ಸರ್ ಮಾಡಿ ಓಕೆ ಫಸ್ಟ್ ಆಪ್ಷನ್ ಶಬ್ದಮಣಿ ದರ್ಪಣ ಸೆಕೆಂಡ್ ಆಪ್ಷನ್ ಶಬ್ದಾನುಶಾಸನ ಥರ್ಡ್ ಆಪ್ಷನ್ ಅಷ್ಟಾಧ್ಯಾಯಿ ಫೋರ್ತ್ ಆಪ್ಷನ್ ಕಾವ್ಯಾವಲೋಕನ ಸ್ನೇಹಿತರೆ ಇದಿಷ್ಟು ಇವತ್ತಿಗೆ ನಿಮಗೆ ಕೊಡ್ತಿರ್ತಕ್ಕಂಥ ಟೆಸ್ಟ್ನ ಕ್ವಶನ್ ಆಗಿದೆ ಆಮೇಲೆ ನಾನು ನಿಮಗೆ ಹೇಳೋದೇನು ಅಂದರೆ ಯಾವುದೇ ಕಾರಣಕ್ಕೂ ಲೆಂತಿಯಾಗಿ ಸ್ಕೋರ್ಗಳನ್ನು ಹಾಕೋಕ್ಕೆ ಹೋಗಬೇಡಿ ಒನ್ ಬೈ ಒನ್ ಮೆಸೇಜನ್ನು ಅಥವಾ ಕಮೆಂಟನ್ನು ಹಾಕೋಕ್ಕೆ ಹೋಗಬೇಡಿ ಒಂದರಲ್ಲೇ ಎಲ್ಲ ನಿಮ್ಮ ಆನ್ಸರ್ಸ್ಗಳನ್ನು ಟೈಪ್ ಮಾಡಿ ಜೊತೆಗೆ ನೀವು ಅದನ್ನು ನಮಗೆ ಕಳಿಸಿ ಸಾಧ್ಯವಾದಷ್ಟು ನಾವು ಅದನ್ನು ಟ್ರೈ ಮಾಡ್ತೀವಿ ಅದನ್ನು ವೆರಿಫೈ ಮಾಡೋದಕ್ಕೆ ಇಫ್ ಇನ್ ಕೇಸ್ ನಾನು ನಿಮಗೆ ರಿಪ್ಲೈ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದರೆ ಬೇಜಾರಾಗಬೇಡಿ ಯಾಕೆಂದರೆ ನಂಬರ್ ಆಫ್ ಮೆಸೇಜಸ್ಗಳು ಬಂದಾಗ ಅಥವಾ ನಂಬರ್ ಆಫ್ ಕಮೆಂಟ್ಗಳು ಬಂದಾಗ ಎಲ್ಲವನ್ನೂ ಕೂಡ ನಾನು ಚೆಕ್ ಮಾಡೋದಕ್ಕೆ ಸಾಧ್ಯವಾಗಲ್ಲ ಆದ್ರಿಂದನೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಿದ್ರೆ ನಾವು ಕೂಡ ಎಷ್ಟೇ ಪರ್ಫೆಕ್ಟ್ ಇದ್ರೂ ಕೂಡ ಇನ್ನೊಂದು ಸಾರಿ ಕ್ರಾಸ್ ವೆರಿಫೈ ಮಾಡಿ ನಾವು ಎಲ್ಲದನ್ನು ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ ಯಾಕೆಂದರೆ ಇದಕ್ಕೆ ನಾವು ರೆಡಿ ಮಾಡ್ತಾ ಇರೋದು ನಿಮ್ಮನ್ನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಆದ್ದರಿಂದ ಸಣ್ಣ ಒಂದು ಮಿಸ್ಟೇಕ್ ಆದ್ರೂ ಕೂಡ ಅದು ಒಬ್ಬರ ಜೀವನದನ್ನೇ ಆಟ ಆಡಿಸೋ ಥರ ಇರುತ್ತೆ ಸೊ ಆದಷ್ಟು ನಮ್ಮ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಆಗದೇ ಇರಲಿ ಅಂತ ಹೇಳಿಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ನೀವು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದೀರಾ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಕೂಡ ಇದೇ ರೀತಿ ಇರಲಿ ನಾವು ನಿಮಗೆ ನಮ್ಮದೇ ಅಂತಲೇ ಹೇಳ್ತಿಲ್ಲ ಇದೇ ಥರ ಎಷ್ಟೋ ಎಜುಕೇಟರ್ಸ್ ಅವ್ರೇನು ಏನು ಮಾಡ್ತಾರೆ ಅಂತ ಹೇಳಿದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂಥವ್ರಿಗೂ ಕೂಡ ನಿಮ್ಮ ಕಡೆಯಿಂದನೂ ಕೂಡ ಸಪೋರ್ಟ್ ಬೇಕಾಗುತ್ತೆ ಇಲ್ಲಿ ನಾನು ಸಪೋರ್ಟ್ ಅಂತ ಏನು ಅಂತ ಹೇಳಿದ್ರೆ ನೀವು ಇಲ್ಲಿಂದ ಮನಿಯನ್ನು ಸೆಂಡ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಆದರೆ ಇಲ್ಲಿ ನೀವು ಕೊಡ್ತಕ್ಕಂಥ ಒಂದು ಲೈಕ್ ಒಂದು ಕಮೆಂಟ್ ಏನಿರುತ್ತೆ ಆ ಎಜುಕೇಟರ್ಗೆ ತುಂಬಾ ಸಂತೋಷವನ್ನು ಕೊಡುತ್ತೆ ಯಾಕೆ ಅಂತ ಹೇಳಿದರೆ ಮನಿ ಇಟ್ಸ್ ನಾಟ್ ಅ ಮ್ಯಾಟರ್ ಅಗೈನ್ ಇಲ್ಲಿ ವರ್ತ್ ಏನಕ್ಕೆ ಅಂತ ಹೇಳಿದ್ರೆ ವರ್ಕ್ ಅಂಡ್ ವರ್ತ್ ಅವೆರಡಕ್ಕೇ ಇರೋದು ಸೊ ಹಾಗಿರೋದ್ರಿಂದ ನೀವು ಲೈಕ್ ಕೊಡ್ತಿದ್ದೀರಿ ಅಂತ ಹೇಳಿದರೆ ಅದು ನಾವು ಮಾಡ್ತಕ್ಕಂಥ ಅಥವಾ ಒಬ್ಬ ಎಜುಕೇಟರ್ ವರ್ಕ್ ಮಾಡಿ ನಿಮಗೋಸ್ಕರ ಈ ಒಂದು ಸೋರ್ಸನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಕೊಡ್ತಿರ್ತಕ್ಕಂಥ ಒಂದು ದಕ್ಷಿಣ ಅಂತ ಹೇಳ್ಬೋದು ಅದನ್ನ ಆದರೆ ಅದನ್ನು ದಕ್ಷಿಣ ಅನ್ನೋ ಒಂದು ಪದದಿಂದ ಅದನ್ನು ಸಣ್ಣದಾಗಿ ಹೇಳೋಕ್ಕಾಗಲ್ಲ ಆದರೆ ನೀವು ಕೊಡ್ತಕ್ಕಂಥ ಪ್ರೀತಿ ಜೊತೆಗೆ ವಿಶ್ವಾಸ ನಂಬಿಕೆ ಹಾಗೆ ಇವೆಲ್ಲದರ ಜೊತೆಗೆ ನಿಮ್ಮ ಒಂದು ಸಕ್ಸಸ್ ಏನಿದೆ ಅದು ನಮಗೆ ತುಂಬ ಸಂತೋಷವನ್ನು ತಂದು ಕೊಡುತ್ತೆ ಸೊ ಇದನ್ನ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ವೀಡಿಯೋಸ್ಗಳನ್ನು ನೋಡ್ತೀರಾ ಸಮ್ ಟೈಮ್ ಆ್ಯಕ್ಚುಲಿ ಮೆಂಟಲಬಿಲಿಟಿ ಕ್ಲಾಸ್ಗಳನ್ನು ಮಾಡಬೇಕಿದ್ರೆ ಇದನ್ನು ಯಾಕೆ ಇವಾಗ ಎಲ್ಲ ಆದಮೇಲೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಮೆಂಟಲಬಿಲಿಟಿ ಕ್ಲಾಸಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದರೆ ಅದು ಆ್ಯಕ್ಚುಲಿ ನಿಮಗೆ ನಾನು ತೋರ್ಸೋದಕ್ಕಾಗಲ್ಲ ನಿಯರ್ವಾಗಿ ಏನಿದೆ ಅಂತ ಆ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ವೀಡಿಯೋಸ್ಗಳು ಡೌನ್ಲೋಡ್ ಆಗ್ತಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ವೀಡಿಯೋಸ್ಗಳ ಅದು ಇರ್ತಕ್ಕಂಥ ಲೆಂತ್ ಎಷ್ಟು ಟ್ವೆಂಟಿ ಫೈ ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಲೆಂತ್ ಇರುತ್ತೆ ಬಟ್ ಅದನ್ನು ಇನ್ ಬಿಟ್ವೀನ್ ಎಷ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ಗೇನಕ್ಕೆ ಸ್ಟಾಪ್ ಆಗ್ತಿದೆ ಅಂತ ಹೇಳಿದರೆ ಆ ಒಂದು ವಿಡಿಯೋ ಅಂದರೆ ಅರ್ಥ ಏನು ಅಂದರೆ ಒಂದು ಇದರ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆ ಅದರಲ್ಲಿ ವೀಡಿಯೋಸಲ್ಲಿ ನಾನು ನೋಡಿರೋ ಹಾಗೆ ಅಂದರೆ ನಾವು ಅನಲಿಸಿಸ್ ಮಾಡಬೇಕಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ವಾಚ್ ಮೂವ್ಮೆಂಟ್ ಸ್ಟಾಪ್ ಆಗ್ತಾ ಇದೆ ಸೊ ಇವೆರಡೂ ಆಗೋದಕ್ಕೆ ಎರಡೇ ರೀಸನ್ಸ್ಗಳು ಒಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡಿರ್ತೀರಾ ಇಲ್ಲ ಎರಡನೇದು ಆ ವಿಡಿಯೋ ಯೂಸ್ಲೆಸ್ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಗೆ ವಿಡಿಯೋನ ಡ್ರಾಪ್ ಮಾಡಿ ನೀವು ಹೊರಗಡೆ ಹೋಗ್ತಿದ್ದೀರಾ ಸೊ ಇವೆರಡರಲ್ಲಿ ನನಗಂತೂ ಯಾವುದು ಅಂತ ಹೇಳಿಬಿಟ್ಟು ಅದರಲ್ಲಿ ಗೊತ್ತಾಗಿಲ್ಲ ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದನ್ನು ಲೈಕ್ಸ್ಗಳು ಕೂಡ ನೋಡಿದಾಗ ತುಂಬಾ ಕಡಿಮೆ ಲೈಕ್ಸ್ಗಳಿದ್ವು ಸೊ ಸಮ್ ವೇರ್ ಇಟ್ ಹರ್ಟ್ಸ್ ಅದರಿಂದ ನಿಮಗೆ ಬೇಕು ಇಟ್ ಮೀನ್ಸ್ ಮೆಂಟಲಬಿಲಿಟಿ ಕ್ಲಾಸ್ ಅಂತ ಹೇಳಿದರೆ ಅಥವಾ ನಿಮ್ಮ ಕಡೆಯಿಂದ ಸಪೋರ್ಟ್ ಇದೆ ಅಂತ ಹೇಳಿದರೆ ಅದನ್ನು ಜಸ್ಟ್ ನೀವು ಕಮೆಂಟ್ ವಿತ್ ಲೈಕ್ಸ್ ವಿತ್ ಶೇರ್ ಮಾಡೋದ್ರ ಮೂಲಕ ತೋರಿಸಬಹುದು ಸೊ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇಲ್ಲ ಇದರಲ್ಲಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಇದು ನಿಮ್ಮ ಚಾನಲ್ ಆ್ಯಕ್ಚುಲಿ ನಾನು ಹೇಳ್ತಿರೋದು ನನ್ನ ಚಾನಲ್ ನಮ್ಮ ಚಾನಲ್ ಅಂತ ಹೇಳ್ಬಿಟ್ಟು ನಮ್ದು ಕಿಟ್ಕೊತಾ ಇಲ್ಲ ಸೊ ನಮ್ಮದು ಅಂತ ಹೇಳ್ತಾ ಇದೀನಿ ಇಟ್ಸ್ ಮೀನ್ಸ್ ಇಟ್ಸ್ ಯುವರ್ ನಿಮ್ಮದು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗ್ರೋ ಯುವರ್ ಸೆಲ್ಫ್ ಅಂಡ್ ಯು ಹ್ಯಾವ್ ಟು ಗ್ರೋ ಅವರ್ ಸೆಲ್ಫ್ಸ್ ಓಕೆ ನಮ್ದು ಇಟ್ ಮೀನ್ಸ್ ಎಲ್ಲರೂ ಕೂಡ ಗ್ರೋ ಆಗಬೇಕು ಅಂದರೆ ಚೆನ್ನಾಗಿ ಎಲ್ರೂ ಕೂಡ ವರ್ಕ್ ಮಾಡಬೇಕು ಸೊ ಇದು ಕನ್ನಡಿಗರ ಒಂದು ಚಾನಲ್ ಆಗಿರೋದ್ರಿಂದ ನೀವೇ ಬೆಳೆಸಬೇಕು ನೀವೇ ಏನೇ ಗ್ರೋತ್ ಮಾಡಿದ್ರು ಅದು ನಿಮ್ಮ ಕೈಯಲ್ಲೇ ಇದೆ ಸೊ ದಟ್ಸ್ ಅತ್ ಆಲ್ ಅಪ್ ಟು ಯು ಆಮೇಲೆ ಡಿಸ್ಲೈಕ್ಗಳ ಬಗ್ಗೆ ಹೇಳೋದಾದ್ರೆ ಡಿಸ್ಲೈಕ್ ಮಾಡಲೇಬೇಕು ಅಂತ ಬಂದವರಿಗೆ ಏನು ಡಿಸ್ಲೈಕ್ ಮಾಡ್ತೀರಿ ಇಲ್ಲ ಅಂತ ನಾನು ಕೇಳೋಕ್ಕಾಗಲ್ಲ ಇಫ್ ಇನ್ ಕೇಸ್ ಡಿಸ್ಲೈಕ್ ಮಾಡ್ತಿರೋರಿಗಾದರೂ ಅಷ್ಟೇ ಹೇಳೋದೇನು ಅಂದರೆ ನೀವು ಡಿಸ್ಲೈಕ್ ಮಾಡಲೇಬೇಕು ಅಂತ ಹೇಳಿದರೆ ಮೋರ್ ಎವರ್ ದಿನಕ್ಕೆ ಒಂದರಿಂದ ಎರಡು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೇ ಮಾಡ್ತೀವಿ ಸೊ ಡಿಸ್ಲೈಕ್ ಮಾಡೋದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ನಿಮ್ಮ ಟೈಮಿಂಗ್ಸ್ ಎಲ್ಲ ಶೆಡ್ಯೂಲ್ನ ಬ್ಯುಸಿ ಇದ್ದರೆ ಸುಮ್ಮನೆ ಅನ್ವಾಂಟೆಡ್ ಆಗಿ ನೀವು ಅದಕ್ಕೋಸ್ಕರ ತಲೆ ಕೆಡಿಸ್ಕೋಬೇಡಿ ಇಫ್ ಇನ್ ಕೇಸ್ ನೀವು ಫ್ರೀ ಆದ್ರಿ ಅಂತ ಹೇಳಿದ್ರೆ ಆವಾಗ ಬಂದುಬಿಟ್ಟು ಡಿಸ್ಲೈಕ್ ಮಾಡಿ ಹೋಗಿ ನೂರು ಜನ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಇಬ್ಬರಾದ್ರು ಅಂಥವ್ರು ಇರಲೇಬೇಕು ಸೊ ನಿಮ್ಗೆ ಅನ್ನಿಸ್ಬೇಕು ಡಿಸ್ಲೈಕ್ ಮಾಡಬೇಕಾ ಬೇಡವಾ ಅಂತ ಇಫ್ ಇನ್ ಕೇಸ್ ಕ್ವಾಲಿಟಿ ಆಫ್ ಕಂಟೆಂಟ್ ನೀವು ಕ್ವಾಲಿಟಿ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಕ್ವಾಲಿಟಿ ಮೀನ್ಸ್ ಇಟ್ಸ್ ನಥಿಂಗ್ ಬಟ್ ನಾನು ಹೇಳ್ತಿರೋದು ವೀಡಿಯೋ ಆಗಿರಬೇಕು ಹೀಗಿರಬೇಕು ಅಂತಲ್ಲ ಕ್ವಾಲಿಟಿ ಇಟ್ಸ್ ನಥಿಂಗ್ ಬಟ್ ಮ್ಯಾಟ್ರ್ ಆಫ್ ಕಂಟೆಂಟ್ ಅದು ಚೆನ್ನಾಗಿದ್ದರೆ ಇಟ್ಸ್ ಓಕೆ ಅದು ಚೆನ್ನಾಗಿಲ್ವಾ ಇಫ್ ಇನ್ ಕೇಸ್ ಇದರಲ್ಲಿ ಈ ಥರದ್ದು ಮಿಸ್ಟೇಕ್ ಇದೆ ಅಂತ ಹೇಳಿದರೆ ಅದನ್ನು ತಿಳಿಸ್ಕೊಟ್ರೆ ನೆಕ್ಸ್ಟ್ ಖಂಡಿತವಾಗ್ಲೂ ಕೂಡ ಅದನ್ನು ಇಂಪ್ರೂವ್ ಮಾಡ್ಕೋಬೋದು ತಿಳಿಸ್ದೇನೆ ಸುಮ್ಮನೆ ಡಿಸ್ಲೈಕ್ ಮಾಡ್ಕೊಂಡು ಹೋಗ್ತೀರಿ ಅಂದರೆ ನಾವಂತೂ ಯಾರನ್ನು ಕೂಡ ಯಾರಿಗೂ ಹೇಳಲ್ಲ ಡಿಸ್ಲೈಕ್ ಇಟ್ಸ್ ಯುವ ಒಪೀನಿಯನ್ ಅಗೈನ್ ಸೊ ಡಿಸ್ಲೈಕ್ ಮಾಡ್ತಿರೋ ಲೈಕ್ ಮಾಡ್ತಿರೋ ಏನ್ ನಿಮಗೆ ಬಿಟ್ಟಿದ್ದು ಏನೇ ಮಾಡಿದ್ರು ಕೂಡ ನಿಮ್ಮ ಚಾನಲ್ ನಿಮಗೆ ಏನೇನು ಅನ್ನಿಸುತ್ತೋ ಅದನ್ನು ಮಾಡಿ ಅದ್ರೂ ಕೂಡ ಇಷ್ಟೆಲ್ಲ ಹೇಳೋದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಮಾಡಿದ್ರೆ ಕೆಲಸನ ನೀಟಾಗಿ ಮಾಡಿ ಮಾಡೋಕ್ಕಾಗಿಲ್ವಾ ಬಿಡಿ ಡಿಸಿಷನ್ ತೊಗೊಳೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ನಾನು ಮಾಡಬೇಕಾ ಬೇಡ್ವಾ ಇಫ್ ಇನ್ ಕೇಸ್ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಬರೀತಿದ್ದೀರಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗ್ತಿದ್ದೀರಿ ಅಂತ ಹೇಳಿದ್ರೆ ನಾಲ್ಕು ದಿವಸ ಓದ್ಬಿಟ್ಟು ಕೈ ಬಿಡೋದಕ್ಕೆ ಬರಬೇಡಿ ಯಾಕೆಂದರೆ ಇವಾಗ ನಾನು ಹೇಳ್ತಿರೋ ಮಾತೊಂದು ಸ್ವಲ್ಪ ಹರ್ಟ್ ಆಗ್ಬೋದು ನಿಮಗೆ ನಾಲ್ಕು ದಿವಸ ವರ್ಕ್ ಮಾಡಿ ಬರೋರಾದರೆ ಖಂಡಿತವಾಗ್ಲೂ ಇಟ್ಸ್ ನಾಟ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಯು ಅಗೇನ್ ನೀವು ವರ್ಕ್ ಮಾಡಿ ಇಲ್ಲ ನಾನು ಇದರಲ್ಲಿ ಸಕ್ಸಸ್ ತೆಗ್ದೇ ತೆಗಿತೀನಿ ಬೇಕೇ ಬೇಕು ನನಗೆ ರಿಸಲ್ಟ್ ಅಂತ ಹೇಳಿಬಿಟ್ಟು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದಕ್ಕೆ ರೆಡಿನಾ ಬನ್ನಿರಿ ಇಫ್ ಇನ್ ಕೇಸ್ ನನ್ನ ಹತ್ರ ಆಗಲ್ಲಪ್ಪ ನಾಲ್ಕು ದಿವಸ ನಾನು ವರ್ಕ್ ಮಾಡಿ ತೋರಿಸ್ಕೊಳ್ತೀನಿ ಆಮೇಲೆ ಹೋಗಿಬಿಟ್ಟು ಎಕ್ಸಾಮ್ ಬರೆದು ಸುಮ್ಮನೆ ಹಾಕ್ತೀನಿ ಅನ್ನೋರಾದರೆ ಖಂಡಿತವಾಗ್ಲೂ ಇಟ್ಸ್ ನಾಟ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ಯು ಸೊ ನಿಮ್ಗೆ ಯಾವುದಾದ್ರೂ ಬೇರೆ ಒಂದು ಜಾಗ ಅಂತ ಇರುತ್ತೆ ನಿಮ್ಮ ಒಂದು ನಾಲೆಡ್ಜಿಗೆ ಆ ಜಾಗನ ಖಂಡಿತವಾಗ್ಲೂ ಪ್ರಿಫರ್ ಮಾಡಿ ಹುಡ್ಕೊಳ್ಳಿ ಏಜ್ ಆ್ಯಂಡ್ ಟೈಮ್ ಇವೆರಡು ಕಳ್ಕೊಂಡ್ರಿ ಅಂದರೆ ವಾಪಸ್ ಯಾವುದೇ ಕಾರಣಕ್ಕೂ ಬರಲ್ಲ ಅವೆರಡೂ ಕೂಡ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಆ ಟೈಮಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಇಫ್ ಇನ್ ಕೇಸ್ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ನೀವು ಅದನ್ನು ಇನ್ನೊಂದು ಸರಿ ನಾನು ಚಾನ್ಸ್ ನೋಡ್ತೀನಿ ಇನ್ನೊಂದು ಸರಿ ಇನ್ನೊಂದ್ಸರಿ ಬಂದು ಎಕ್ಸಾಮನ್ನು ನೆಕ್ಸ್ಟ್ ಟೈಮ್ ನೋಡ್ತೀನಿ ಅವೆಲ್ಲ ಯಾವುದೂ ಕಾರಣಕ್ಕೂ ವರ್ಕ್ ಆಗೋಲ್ಲ ಮೋಸ್ಟ್ ನಾನು ನೋಡಿರೋ ಹಾಗೆ ಇದೇ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಸುಮಾರಷ್ಟು ಜನ ಬೆಸ್ಟ್ ಎಜುಕೇಟರ್ಸ್ ಇದ್ದಾರೆ ಅವರೆಲ್ಲ ಅವರವ್ರ ಚಾನಲಲ್ಲಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನನ್ನು ಕೊಡ್ತಾರೆ ಆಮೇಲೆ ಅವ್ರು ಹೇಳ್ತಕ್ಕಂಥ ಗೈಡೆನ್ಸನ್ನು ಅಪ್ ಮಾಡಿ ಆಮೇಲೆ ಮೋರ್ ಎವರ್ ಯಾರೇ ಒಂದು ಒಳ್ಳೆ ಸೋರ್ಸನ್ನು ಕೊಟ್ಟರು ಅಂದರೆ ನಿಮ್ಮ ಕಡೆಯಿಂದ ಇಫ್ ಇನ್ ಕೇಸ್ ಬೆಸ್ಟ್ ವರ್ಡನ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇರಿ ಆದರೆ ಇನ್ ಬಿಟ್ವೀನ್ ಮೊಸರಲ್ಲಿ ಕಲ್ಲು ಹಾಕೋ ಹಾಗೆ ಯಾರೋ ಒಬ್ಬರು ಕಲ್ಲು ಹಾಕ್ಕೊಂಡು ಹೋಗೋರಿದ್ರೆ ಅವರಿಗೆಲ್ಲ ನಾವು ತಲೆ ಕೆಡಿಸ್ಕೊತೀವಿ ಅಂತಲ್ಲ ಬಟ್ ಕಲ್ಲು ಹಾಕೋದಕ್ಕೆ ಯಾಕಪ್ಪ ಶ್ರಮ ಪಡ್ತೀರಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳೋದು ಸೊ ನೆಕ್ಸ್ಟ್ ಈ ಒಂದು ಟೆಸ್ಟನ್ನು ಬರೆದಾದಮೇಲೆ ನೆಕ್ಸ್ಟ್ ರಿಸಲ್ಟಿಗೆ ಅಪ್ರಾಕ್ಸಿಮೇಟ್ ನನಗೆ ಟೈಮ್ ಹೇಳಿಬಿಟ್ಟಿರ್ತೀನಿ ಬಟ್ ಆ ಟೈಮಿಂಗ್ಸಿಗೆ ನನಗೆ ಪಿಕಪ್ ಮಾಡೋಕ್ಕಾಗ್ತಾ ಇರಲ್ಲ ಸೊ ಅದರಿಂದ ಈ ಸಾರಿ ಟೈಮ್ ಹೇಳಲ್ಲ ಮೋರ್ ಎವರ್ ಸಾಯಂಕಾಲ ನಿಮಗೆ ರಿಸಲ್ಟನ್ನು ಅಪ್ಡೇಟ್ ಮಾಡ್ತೀವಿ ಸೊ ಮೋರ್ ಎವರ್ ಯಾವುದೇ ಕಾರಣಕ್ಕೂ ರಿಸಲ್ಟ್ ಕಡಿಮೆ ಬಂತು ಅಂದರೆ ತಲೆ ಕೆಡ್ಸ್ಕೊಬೇಡಿ ನೆಕ್ಸ್ಟ್ ರೆಡಿ ಆಗಿರಿ ಓಕೆ Good luck for your all exams, guys. Until then, have a good day. Bye bye.